ಯಾವ್ಯಾವ ದೃಷ್ಟಿಕೋನದಲ್ಲಿ ನೋಡ್ತಾರೆ ಅಂತ ಆ್ಯಕ್ಚುಲಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಓ ಅಯ್ಯೋ ಹೆಣ್ಣಾಗ್ಬಿಡ್ತಾ, ಓ ಗಂಡ ಆದ ತಕ್ಷಣ ಆ ಉತ್ಪ್ರೇಕ್ಷೆ ನೋಡಬೇಕು ಆ ಮುಖದಲ್ಲೇ ಕಾಣಿಸ್ತಾ ಇರುತ್ತೆ. ಹಾಗೆ ಆ ಪೋಷಕರಿಗೂ ಕೂಡ ಅಷ್ಟೇ, ಆ ತಂದೆನೋ ಅಥವಾ ತಾಯಿನೋ ಅಥವಾ ಆ ಅಜ್ಜ ಅಜ್ಜಿನೋ ಆ ಕುಟುಂಬದವರ ರಿಯಾಕ್ಷನ್ ಮಗುವಾದಂಥ ಸಂದರ್ಭದಲ್ಲಿ ಏನೋ ಅಂದರೆ ಗಂಡು ಮಗು ಆಗ್ಬಿಟ್ರಂತೂ ಏನೋ ದೇವಲೋಕದಿಂದನೇ ಏನೋ ಸೃಷ್ಟಿ ಆಗ್ಬಿಡ್ತೇನ ಎಲ್ಲ ರೆಡಿ ಆಗ್ಬಿಡ್ತಾರೆ. ಅದೇ ಹೆಣ್ಣ, ಓ ಹೆಣ್ಣ ಆ ರಿಯಾಕ್ಷನ್ ಅಲ್ಲೇ ಒಂಥರ ಮೂಕ ವೇದನೆ ಸ್ಟಾರ್ಟ್ ಆಗ್ಬಿಡ್ತದೆ. ಓ ಹೆಣ್ಣ ಹೌದಾ, ಬಂದವರು ಅಷ್ಟೇನೆ ಹೆಣ್ಮಗುನ ಗಂಡು ಮಗುನ ಹೆಣ್ಣ ಅದೃಷ್ಟವಂತ ಬಿಡ ನೀನು, ಈ ತರ ಮೆಂಟಾಲಿಟಿವಾಗಿದೆಯಾ ಮಗು ಅಂತ ಕೇಳಿ. ಹೌದೌದು, ಈ ತರ ಮೆಂಟಾಲಿಟಿಗಳು ನಮ್ಮಲ್ಲಿ ತುಂಬಾ ಜಾಸ್ತಿ ಆಗ್ಬಿಡ್ತಾ ಇದಾವೆ. ಅದನ್ನ ನಾವು ಅದನ್ನ ಎನ್ಕರೇಜ್ ಮಾಡುವಂತದ್ದು ಇದೆಯಲ್ಲ, ಗಂಡು ಮಗುನ ವೆರಿ ಗುಡ್ ಒಳ್ಳೇದಾಯ್ತು ಬಿಡು, ಹೆಣ್ಮಗು ಹೋದ್ರೆ ಹೌದಾ ಮೊದಲನೇದ ಯಾವ್ದು ಹೆಣ್ಮಗು, ಈ ತರ ಕೇಳ್ತಕ್ಕಂಥದ್ದು. ಅದನ್ನ ಬಹಳ ಈಸಿಯಾಗಿ ತಗೋಬಿಡ್ತಾ ಇದೀವಿ ನಾವು ಸಮಾಜದಲ್ಲಿ, ಅದು ಇದಕ್ಕೆಲ್ಲ ಪೂರಕವಾಗಿ ಅದನ್ನ ತಳ್ಳಿಬಿಡ್ತಾ ಇದೆ. ಇದ್ರ ಈ ವಿಚಾರದಲ್ಲಿ ನಾರಾಯಣ ಸ್ವಾಮಿ ಅವರೇ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಶಿಕ್ಷೆ ಅಂತ ಬಂದಂತ ಸಂದರ್ಭದಲ್ಲಿ, ಹೌದು ಇರುವಂತ ಶಿಕ್ಷೆ ನೆಟ್ಟಕ್ಕೆ ಜಾರಿ ಮಾಡಿದ್ರೆ ಸಾಕಾಗಿದೆ, ಅದನ್ನೇ ನೆಟ್ಟಕ್ಕೆ ಜಾರಿ ಮಾಡಲ್ಲ, ಅದರದ್ದೇ ನೀಟಾಗಿ ಫೈಲ್ ಆಗ್ತಾ ಇಲ್ಲ. ಆಮೇಲೆ ನಾವು ಬರೀ ವೈದ್ಯರು ಅಂತ ನೋಡ್ತಾ ಇದ್ದೀವಿ, ಅಥವಾ ಅಲ್ಲಿ ಯಾರೋ ಒಬ್ರು ಇನ್ನ ಅವ್ರ ಜೊತೆ ಇರುವಂತ ಅದಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇರುವಂತವ್ರನ್ನ ಮಾತ್ರ ನೋಡ್ತಾ ಇದೀವಿ. ಆದ್ರೆ ಈ ಪೋಷಕರು ಇದಾರಲ್ಲ, ಇವ್ರದೇ ಮೇನ್ ತಪ್ಪಿರುವಂಥದ್ದು. ಆದ್ರೆ ಅವ್ರಿಗೆ ಶಿಕ್ಷೆ ಆಗ್ತಾ ಇಲ್ಲ. ಇಲ್ಲಿ ವೈದ್ಯರ ಓಕೆ, ಅವ್ರು ಮಾಡಿದಾರೆ ಅವ್ರಿಗೂ ಶಿಕ್ಷೆ ಆಗಬೇಕು, ಇನ್ಯಾರಾದರೂ ಪಾಲ್ಗೊಂಡಿದ್ರೆ ಅವ್ರಿಗೂ ಕೂಡ ಶಿಕ್ಷೆ ಆಗಬೇಕು, ಹೌದು. ಆದ್ರೆ ಪೋಷಕರು, ಈಗ 900 ಭ್ರೂಣ ಹತ್ಯೆ ಆಯ್ತು ಅಂತ ಹೇಳ್ತಾ ಇದ್ವಿ, ಅಪ್ಪ ಅಮ್ಮ ಇಬ್ರು ಕೂಡ 900 ಅಂದ್ರೆ ಅಲ್ಲೇ 1800 2000 ಜನ ಆಗ್ತಾರೆ. ಭಾರತದಲ್ಲಿ 500,000 ಹೆಣ್ಣು ಭ್ರೂಣ ಹತ್ಯೆ ಆಗ್ತಾ ಇರುವಂಥದ್ದು ವರ್ಷಕ್ಕೆ. ಅಂದ್ರೆ ಅದರ ಹಿಂದೆ 1,000,000 ಜನ ಪೋಷಕರಿದ್ದಾರೆ, ಅದರ ಹಿಂದೆ ಇನ್ನೊಂದು 1,000,000 ಜನ ಅಜ್ಜ ಅಜ್ಜಿಗಳೆಲ್ಲ ಇದ್ದಾರೆ. ಈ ರೀತಿಯಾಗಿ ಅಂದರೆ ಆಗಬೇಕಾಗಿರುವಂಥ ಶಿಕ್ಷೆ ಫಸ್ಟ್ ಪೋಷಕರಿಗೆ ಆಗಬೇಕು, ಅದು ಕೂಡ ಗೊತ್ತಾಗಬೇಕು ಸಮಾಜಕ್ಕೆ. ಬರೀ ವೈದ್ಯರಿಗೆ ಶಿಕ್ಷೆ ಆದ ತಕ್ಷಣ ಸಸ್ಪೆಂಡ್ ಆದರೂ ಅಥವಾ ಇನ್ಯಾರಿಗೋ ಶಿಕ್ಷೆ ಆದ ತಕ್ಷಣ ಅವ್ರಿಗೇನೋ ಕ್ರಮ ಆಗುತ್ತೆ ಅಂತಲ್ಲ. ನೋಡಿ, ನೀವು ಹೇಳಿದ ಕರೆಕ್ಟು, ಇವತ್ತು ಭ್ರೂಣ ಹತ್ಯೆ ಒಂದು ವಿಚಾರಕ್ಕೆ ಬಂದರೆ ಎಲ್ಲರ ಮನಸ್ಥಿತಿ ಅದಕ್ಕೆ ಬಹಳ ಇಂಪಾರ್ಟೆಂಟ್. ಇವಾಗ ನೋಡಿ, ಹೆಣ್ಮಕ್ಳಿಗೆ ವರದಕ್ಷಿಣೆ ಕಿರುಕುಳ 498A ಕೇಸ್ನ ಬುಕ್ ಮಾಡ್ತೀವಿ, ಎಷ್ಟರಲ್ಲಿ ಶಿಕ್ಷೆ ಆಗಿದೆ? ಓಕೆ, ಡೌರಿ ಡೆತ್ ಸರ್ ಹೇಳ್ದಂಗೆ 304B ಸೆಕ್ಷನ್ ಅದು. ಸೊ ಅದರಲ್ಲಿ ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ, ಅದು ಹೇಗೆ ಪ್ರೂವ್ ಆಗುತ್ತೆ ಇವತ್ತಿನವರೆಗೂ? ಸಿ, ಆಮೇಲೆ ಹೆಣ್ಣು ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಹಿಂಸೆ ಆದಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ಕಾನೂನುಗಳ ಒಂದು ಏನಿದೆಯಲ್ಲ, ಅದೆಲ್ಲನೂ ಗಟ್ಟಿಗೊಳಿಸ್ತಾ ಹೋಗಬೇಕು. ಇದು ಬರೀ ಜಸ್ಟ್ ಭ್ರೂಣ ಹತ್ಯೆ ಬಗ್ಗೆ ಮಾತ್ರ ಕಾನ್ಸಂಟ್ರೇಷನ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಮಾಡಿದ್ರೆ ಆಗೋದಿಲ್ಲ. ಮನಸ್ಥಿತಿಗಳು ಬದಲಾಗಬೇಕು ಅಂದರೆ ಪ್ರತಿಯೊಂದು ಕಡೆಯೂ ಅದಕ್ಕೆ ಸೆಕ್ಯೂರ್ ಮಾಡ್ತಾ ಬರಬೇಕು, ಹೆಣ್ಮಕ್ಳ ಒಂದು ಜೀವನನ ಸೆಕ್ಯೂರ್ ಮಾಡ್ತಾ ಬರಬೇಕು. ಎಲ್ಲೋ ಒಂದು ಕಡೆ ನೋಡಿ, ಇವಾಗ ಎಲ್ಲೋ ಒಂದು ಕಡೆ ನಾವು ಇವಾಗ ಡ್ರಗ್ಸ್ ಕೇಸ್ ಬಂತು ಸ್ವಲ್ಪ ತಿಂಗಳುಗಳ ಮೊದಲು ಮೀಡಿಯಾಗಳಲ್ಲಿ ಬಂತು, ಅಲ್ಲಿಯವರೆಗೆ ನೀ ಇವತ್ತಿಗೂ ಹೋಗಿ ಎಷ್ಟೋ ಕಾಲೇಜ್ಗಳಲ್ಲಿ ಇವತ್ತು ಸ್ಕೂಲ್ ಲೆವೆಲಲ್ಲೇ ಡ್ರಗ್ಸ್ ಅನ್ನೋದು ತುಂಬ ಬಂದಿದೆ. ಇದು ಎಲ್ಲರಿಗೂ ಗೊತ್ತಿಲ್ವಾ? ವ್ಯವಸ್ಥೆಗೆ ಗೊತ್ತಿಲ್ವಾ? ಸರ್ಕಾರಕ್ಕೆ ಗೊತ್ತಿಲ್ವಾ? ಪೊಲೀಸ್ ವ್ಯವಸ್ಥೆಗೆ ಗೊತ್ತಿಲ್ವಾ? ಎಲ್ಲರಿಗೂ ಗೊತ್ತಿದೆ. ಆದರೆ ಆ ಕೇಸ್ಗಳು ಬಂದು ಮೀಡಿಯಾದಲ್ಲಿ ಬಂದು ದೊಡ್ಡ ಇಶ್ಯೂ ಆದಮೇಲೆ ಎಲ್ಲರಲ್ಲಿ ಒಂದು ಭಯ ಬಂತು, ಎಷ್ಟೋ ಜನಕ್ಕೊಂದು ಅವೇರ್ನೆಸ್ ಮೂಡ್ತು. ಸಿ, ಇಲ್ಲಿ ಬೇಕಿರೋದು ಏನು ಗೊತ್ತಾ? ಒಂದು ಅವೇರ್ನೆಸ್, ಆ ಕಾನೂನಲ್ಲಿ ಕಠಿಣವಾದ ಶಿಕ್ಷೆ ಆಗುತ್ತೆ ಅನ್ನೋದು. ಅದು ಬಂದಾದಮೇಲೆ ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಯಿತು, ಎಲ್ಲಿ ಕಾಲೇಜ್ಗಳಲ್ಲಿರ್ಬೋದು ಅಥವಾ ಹೊರಗಡೆ ಸಮಾಜದಲ್ಲಿ. ಇವಾಗ ನೋಡಿ, ಈ ಕೇಸ್ ಬಂದಿದೆ ಭ್ರೂಣ ಹತ್ಯೆ ಆಗಿದ್ದ ಬಗ್ಗೆ, ಇವಾಗ ಒಂದು ದೊಡ್ಡದಾಗಿ ಸುದ್ದಿ ಆಗಿದೆ. ಇವಾಗ ಮಾಧ್ಯಮಗಳ ಒಂದು ಪಾತ್ರನೇ ದೊಡ್ಡದಿರೋದು. ಈ ಸುದ್ದಿ ಆಗಿರೋದ್ರಿಂದ ಏನಾಗುತ್ತೆ, ಡಾಕ್ಟರ್ಗಳಲ್ಲಿ ಭಯ ಬರುತ್ತೆ. ಇವಾಗ ಅಬಾರ್ಟ್ ಮಾಡಬೇಕಾದ್ರೆ 20 to 24 weeks ಒಳಗಡೆ ಏನಾದರೂ ಏನನ ಪ್ರೆಗ್ನೆಂಟ್ ಆಗ ಆ ಥರ ಇರುತ್ತಲ್ಲ, ಆ ಟೈಮಲ್ಲಿ ಈವನ್ ಅಬಾರ್ಟ್ ಮಾಡಬೇಕಂದ್ರೂ ಇಬ್ಬರು ಡಾಕ್ಟರ್ಸ್ ಇರಬೇಕು. ಎಷ್ಟು ಜನ ಡಾಕ್ಟರ್ಸ್ ಇದನ್ನು ಪಾಲಿಸ್ತಾ ಇದ್ದಾರೆ? ಎಷ್ಟು ಜನ ಡಾಕ್ಟರ್ಸ್ಗೆ ಈ ವಿಚಾರ ಗೊತ್ತಿದೆ? ಇವಾಗ 2022 ಮಾರ್ಚ್ ತಿಂಗಳಲ್ಲಿ ಇದ್ರ ಬಗ್ಗೆ ಒಂದು ಅಮೆಂಡ್ಮೆಂಟ್ ಕೂಡ ಆಯಿತು, ಅದರ ಶಿಕ್ಷೆ ಅದರ ರೀತಿ ನೀತಿಗಳ ಬಗ್ಗೆ ಎಲ್ಲ ಒಂದು ಅಮೆಂಡ್ಮೆಂಟ್ ಆಯಿತು. ಇದು ಎಷ್ಟು ಜನ ಡಾಕ್ಟರ್ಸಿಗೆ ಗೊತ್ತಿದೆ? ಖಂಡಿತವಾಗ್ಲೂ ಏನು ಗೊತ್ತಾ, ನಾಟ್ ಓನ್ಲಿ ಜನ, ಡಾಕ್ಟರ್ಸ್ಗೆ ಗೊತ್ತಿಲ್ಲ ಈ ವಿಚಾರ. ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರಲ್ಲ, ಬಹಳ ಮುಖ್ಯವಾಗಿ ಏನಂದರೆ ಈ ಕೋರ್ಟಲ್ಲಿ ಶಿಕ್ಷೆ ಕೊಡಿಸಿ ಪೇರೆಂಟ್ಸ್ಗೆ. ಇವಾಗ ಮನಸ್ಥಿತಿ ಹಂಗೆ ಬದಲಾಗಿದೆ ನೋಡಿ. ಇವಾಗ ಹೆಣ್ಮಕ್ಳು ಹುಟ್ಟಿದ ತಕ್ಷಣ ಅವ್ರಿಗೆ ನೆಕ್ಸ್ಟ್ ದುಡಿಬೇಕಪ್ಪ, ಅವ್ರನ್ನ ಸಾಕಬೇಕು, ಮುಂದಿನ ದಿನಗಳಲ್ಲಿ ಅವ್ರನ್ನ ಮದುವೆ ಮಾಡಿ ಕಳಿಸ್ಬೇಕು ಅನ್ನೋ ವ್ಯವಸ್ಥೆ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಕಾನೂನು ಮಾಡಿ ವರದಕ್ಷಿಣೆ. ಇವಾಗ ನೋಡಿ, ನಿಮಗೆ 498A ವೆರಿ ಕ್ಲಿಯರ್ ಆಗಿ ಏನು ಗೊತ್ತಾ, ವರದಕ್ಷಿಣೆ ಅಂತ ಕೊಟ್ಟರೆ ಅಂದ್ರೆ ದುಡ್ಡು ಕೊಟ್ಟರೆ ಮಾತ್ರ ಅದು ಅದಕ್ಕೆ ಶಿಕ್ಷೆ. ಗಿಫ್ಟ್ ಅಂತ ಕೊಡ್ಬೋದು, ಗಿಫ್ಟ್ ಕೊಡ್ಬೋದು. ಇವಾಗ ಮದ್ವೆ ಮಾಡೋದನ್ನ ತಪ್ಪಂತ ಪರಿಗಣಿಸೋದೇ ಇಲ್ಲ. ಅದನ್ನು ಒಂದು ಇವಾಗ ಈಕ್ವಲಿ ಒಂದು ಕಾನೂನು ಯಾಕೆ ಬದಲಾಗಬಾರ್ದು, ನಮ್ಮ ಮನಸ್ಥಿತಿ ಹೆಂಗೆ ಬದಲಾಗಬೇಕು? ಮದುವೆ ಮಾಡಬೇಕಾದ್ರೆ ಗಂಡು ಹೆಣ್ಣು ಇಬ್ಬರು ಸಮಾನವಾಗಿ ಖರ್ಚನ್ನ ಮಾಡ್ಕೊಬೇಕು, ಬರೀ ಹೆಣ್ಣೇ ಖರ್ಚು ಮಾಡಬೇಕು, ಹೆಣ್ಣಿನ ಮನೆಯವರೇ ಮಾಡಬೇಕು ಅನ್ನೋ ಮನಸ್ಥಿತಿ ಬದಲಾಗಬೇಕು ಅಂದರೆ ಅದ್ರ ಮೇಲೆ ಕಠಿಣವಾದ ಒಂದು ಕಾನೂನೇ ಮಾಡಿ ಮದುವೆ ಮಾಡಬೇಕಾದ್ರೆ ಆಲ್ ಆರ್ ಈಕ್ವಲ್, ಬೋತ್ ಆರ್ ಈಕ್ವಲ್ ಅಂತ ಯಾಕೆ ಮಾಡಬಾರ್ದು? ಈ ಥರ ಕಾನೂನುಗಳಲ್ಲಿ
ಬಹಳ ಬದಲಾವಣೆ ಆಗಬೇಕು. ಕಾನೂನಿನ ಒಂದು ಲೂಪ್ ಹೋಲ್ಸ್ ಏನಿದೆ ಅದರಿಂದ ಈ ಒಂದು ಮನಸ್ಥಿತಿಗಳು ಬಂದಿರತಕ್ಕಂಥ. ನೋಡಿ ಮಂಡ್ಯ 900 ಭ್ರೂಣ ಹತ್ಯೆ ಮಂಡ್ಯದಲ್ಲ, ಇವಾಗ ಬರೀ ಮಂಡ್ಯದಲ್ಲಿ ಬಂದಿರೋದಕ್ಕೆ ಅಷ್ಟೇ, ಬಟ್ ಮಂಡ್ಯ ಅಲ್ಲ ಇಡೀ ಕರ್ನಾಟಕದಲ್ಲಿ. ಬೆಂಗಳೂರಲ್ಲಿ ಅಲ್ಲಿ 900 ಇದೆ ಮಂಡ್ಯ ಅಂತ ಅನ್ನೋದೇ ಆದರೆ ಇದರಲ್ಲಿ ಬೆಂಗಳೂರಲ್ಲಿ 9,000 ಇರೋದಕ್ಕೂ ಏನು ಖಂಡಿತವಾಗಿ ನಮ್ಮ ಬೆಳಕಿಗೆ ಬಂದಿಲ್ಲ ಅಷ್ಟೇ. ಇದೆಲ್ಲೂ ಕೂಡ ಕೋರ್ಟ್ ಆಮೇಲೆ ಪೊಲೀಸ್ ಸ್ಟೇಷನ್ಗಳಲ್ಲಿ ನೋಡಿ ಒಂದು ಇನ್ನೊಂದು ಕಾನೂನಿದೆ. ಇದೆಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ. ಎಲ್ಲಿ ಅಲ್ಟ್ರಾಸೌಂಡ್ ಇದರಲ್ಲಿ ಈ ಭ್ರೂಣ ಹತ್ಯೆ ಮಾಡ್ತಾರೆ ಆ ಇನ್ಫಾರ್ಮೇಶನ್ಸ್ ಕೊಟ್ಟರೆ 2015-18 ಯಾವುದೊಂದು ಸರ್ಕ್ಯುಲರ್ ನೋಡಿದ್ದೆ, ಅವ್ರು ಯಾರು ಇನ್ಫಾರ್ಮೇಶನ್ಸ್ ಕೊಡ್ತಾರೆ ಅವ್ರಿಗೆ 50,000 ಕೊಡ್ತೀವಿ ಅಂತ ಸರ್ಕಾರ ಅನೌನ್ಸ್ ಮಾಡಿತ್ತು. ಆಕ್ಚುಲಿ ಮೆಸೇಜ್ ಬರುತ್ತೆ ಹೋಗಿ ಫಸ್ಟ್ ಟೆಸ್ಟ್ ಮಾಡ್ತಿದ್ದಾಗೆ ಮೆಸೇಜ್. ಸೊ ಇವತ್ತಿನವರೆಗೆ ಅದು ಜನಕ್ಕೆ ಎಲ್ಲಿ ಗೊತ್ತಿದೆ 50,000 ಕೊಡ್ತಾರೆ ಅಂತ? ಮೇ ಬಿ ಒಂದಷ್ಟು ಜನಕ್ಕೆ ಗೊತ್ತಾದ್ರೆ ಹುಡುಕ್ಬಿಟ್ಟು ಅದ್ರಲ್ಲಿ ಕೆಲಸ ಮಾಡೋನೇ ಬೇಕಾದ್ರೆ ಹೇಳ್ತಾನೆ. ಸೊ ಇದು ಇನ್ಫಾರ್ಮೇಶನ್ಸ್ ಇಲ್ಲ. ಆಮೇಲೆ 50,000 ಅಕಸ್ಮಾತ್ ಕೊಡ್ತೀನಿ ಅಂತೇಳಿ ಇನ್ಫಾರ್ಮೇಶನ್ ಕೊಡ್ತಾನಲ್ಲ, ಅವ್ನು ಕಲೆಕ್ಟ್ ಮಾಡೋಕ್ಕೆ ಅಂತ ಹೋದ್ರೆ ಅವ್ನ ಕೈಗೆ 5,000 ಸಿಗಲ್ಲ. ಅದಕ್ಕೆ ಈ ವಿಚಾರದಲ್ಲಿ ಸ್ಪೆಷಲಿ ವೈದ್ಯರ ಪಾತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಮಾತಾಡ್ತೀನಿ ಸರ್. ಈ ಭ್ರೂಣ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ DHO ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಡಾಕ್ಟರ್ ಮೋಹನ್ ಅವರು. ಏನು ಹೇಳಿಕೆ ಕೊಟ್ಟಿದ್ದಾರೆ ನೋಡೋಣ. ಬೆಂಗಳೂರಲ್ಲಿ ಅವರು ಬಂಧಿಯಾಗಿದ್ದು ಅದು ಅಂತ ಹೇಳಿದ್ದಾರೆ, ಬಟ್ ನಮಗಿನ್ನೂ ಪ್ರಕರಣ ವರ್ಗಾವಣೆ ಆಗಿಲ್ಲ. ಆಮೇಲೆ ಇದು ಕೇಸ್ ನಡೀತಾ ಇರೋದ್ರಿಂದ ಅದ್ರ ಬಗ್ಗೆ ನಮಗೇನು ಮಾಹಿತಿ ಕೊಟ್ಟಿಲ್ಲ ಅವರು. ಇತ್ತೀಚಿನ ದಿನ ಯಾರೊಬ್ಬರು ಡಾಕ್ಟರ್ ತಮಿಳ್ನಾಡವ್ರೊಬ್ಬರನ್ನ ಅರೆಸ್ಟ್ ಮಾಡಿದ್ದಿಂತ ಪತ್ರಿಕೆಯಲ್ಲಿ ಓದಿದ್ದು ಜ್ಞಾಪಕ. ಮಂಡ್ಯದಲ್ಲಿ ನಡೀತಾ ಇದೆಯಲ್ವೋ ಗೊತ್ತಿಲ್ಲ, ಬಟ್ ಸ್ವಲ್ಪ ಡೌಟ್ ಅಂತೂ ಇದೆ. ಕದ್ದು ಮುಚ್ಚಿ ನಡೆಯಂತೆ ನಮಗೇನಾಗ್ತಿದೆ, ನಮಗೆ ಈಗ ಉದಾಹರಣೆ ನಾವು ರೈಡ್ ಮಾಡೋಕೆ ಹೋಗ್ತೀವಿ, ನಾನು ರೈಡ್ ಮಾಡೋಕೆ ಹೋಗ್ತೀನಿ ಅಂತ ಇಟ್ಕೊಳ್ಳಿ. ರೈಡ್ ಮಾಡೋಕೆ ಹೋಗೋಕ್ಕೆ ಮುಂಚೆ ಅವರಲ್ಲಿ ಮಾಡ್ತಾಯಿದ್ದಾರೆ ಅನ್ನೋದು ನಮ್ಗೆ ಮಾಹಿತಿ ಬೇಕು. ಈ ಮಾಡಿಸ್ಕೊಂಡವ್ರು ಮಾಹಿತಿ ಕೊಡೋಲ್ಲ, ಕರ್ಕೊಂಡೋಗೋರು ನಮ್ಗೆ ಮಾಹಿತಿ ಕೊಡೋಲ್ಲ. ಆ ರೋಡೊಳಗೆ ಹೋಗೋ ಸ್ಥಳಕ್ಕೆ ಏನು ಮಾಡ್ತಾರೆ, ನಾವು ರೈಡ್ ಮಾಡಿದ ಏನೋ ತಿಳ್ಕೊಂಡು ಹೋದರೆ ರೋಡಿಗೆ ಟರ್ನ್ ಆಯ್ತಿದ್ದಂಗೆ ಆ ರೋಡ್ ಸೈಡಲ್ಲಿರುವಂಥ ಕಾಫಿ ಟಿ ಅಂಗಡಿ ಅನ್ನೋ ಪೆಟ್ಟಿಗೆ ಅಂಗಡಿ ಅನ್ನೋ ಯಾವನೊಬ್ಬ ಆ ಮಾಡೋರಿಗೆ ಮಾಹಿತಿ ಕೊಡ್ತಾರೆ. ಸೊ ಈ ರೀತಿ ಸಮಸ್ಯೆ ನಮಗಿರೋದ್ರಿಂದ ಅವ್ರು ರೈಡ್ ಮಾಡಿ ಹಿಡಿಯೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅಂದರೆ ನಡೀತಾ ಇರ್ಬೋದು ಅಥವಾ ಇಲ್ಲ, ನಾನು ನಡೀತಾ ಇದೆ ಅಂತಲೇ ಹೇಳಲ್ಲ, ಇಲ್ಲಿ ಅನುಮಾನ ಇದೆ, ಅನುಮಾನ ಇದೆ. ಸರ್ ನೋಡ್ತಾ ಇದ್ರಲ್ಲ ಆತಂಕ, ಅದರ ಜೊತೆಗೆ ಈ ಚೈನ್ ಲಿಂಕ್ಗಳು ನೋಡಿ ಯಾವ ರೀತಿಯಾಗಿ ಟ್ರೇಸ್ ಔಟ್ ಮಾಡ್ತೀವಿ, ಆ ಟ್ರೇಸ್ ಔಟ್ ಮಾಡುವಂಥ ಸಂದರ್ಭದಲ್ಲೇ ಫೇಲ್ಯೂರ್ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಪದ್ಮಾಕ್ಷಿ ಮೇಡಮ್, ಇಲ್ಲಿ ಪ್ರಮುಖವಾಗಿ ಓಕೆ ಈ ಭ್ರೂಣ ಹತ್ಯೆ ಪತ್ತೆ ಇದೆಲ್ಲವೂ ಕೂಡ ಸಾಕಷ್ಟು ರೀತಿಯಾದಂಥ ಸವಾಲು ಕೂಡ ಇದನ್ನು ಪತ್ತೆ ಹಚ್ಚುವಂಥ ನಿಟ್ಟಿನಲ್ಲಿ, ಆದರೆ ಈ ಹತ್ಯೆ ಆಗ್ತಾ ಇರುವಂಥದ್ದು ಪರ್ಸೆಂಟೇಜನ್ನು ನೋಡ್ತಾ ಇದ್ರೆ ಏರಿಕೆ ಆಗ್ತಾನೆ ಹೋಗ್ತದೆ. ಅದರ ಜೊತೆಗೆ ಎಜುಕೇಟೆಡ್ ಮತ್ತು ಅನ್ಎಜುಕೇಟೆಡ್ ಇದರಲ್ಲ, ಅಕ್ಷರಸ್ಥರು ಅನಕ್ಷರಸ್ಥರು, ಅದರಲ್ಲಿ ಪ್ರಮುಖವಾಗಿ ಅಕ್ಷರಸ್ಥರಿಂದನೇ ಜಾಸ್ತಿ ಈ ಒಂದು ಹತ್ಯೆ ಪ್ರಕರಣಗಳನ್ನು ನಾವು ಗಮನಿಸ್ಬೋದಾಗಿದೆ ಅಂತ ಕಾಣಿಸುತ್ತೆ. ಎಜುಕೇಟೆಡ್ಸ್ ಆಗಿ ಫೂಲ್ಗಳ ರೀತಿಯಲ್ಲಿ ವರ್ತಿಸ್ತಾ ಇರುವಂಥದ್ದು ಎಜುಕೇಟೆಡ್ ವ್ಯಕ್ತಿಗಳೇ ಇದೆ ಜಾಸ್ತಿ ಮಾಡ್ತಿರೋದು ಅಂತ ಏನ್ ಬೆಳಕಿಗೆ ಬರ್ತದೆ, ತುಂಬಾ ವಿಷಾದನೀಯ ವಿಚಾರ. ಅಂದ್ರೆ ಎಲ್ಲವೂ ತಿಳ್ಕೊಂಡು ಇವರು ಒಂದು ಒಂದು ಭ್ರೂಣ ಹತ್ಯೆಗೆ ಎಳಿತಾರೆ ಅಂತ ಹೇಳಿದ್ರೆ, ಇಲ್ಲಿ ಎಜುಕೇಶನ್ ಇಸ್ ನಾಟ್ ಅಟ್ ಆಲ್ ರಿಲೇಟೆಡ್ ಟು ಹ್ಯುಮ್ಯಾನಿಟಿ ಅಂತ ಅನಿಸ್ತದೆ. ಇದು ಮಾನವೀಯತೆ ಅವರಲ್ಲಿ ಜಾಸ್ತಿ ಇರಬೇಕು. ಮನುಷ್ಯ ಅಂದ್ಮೇಲೆ ಮಾನವೀಯತೆ, ಒಂದು ಹುಟ್ಟಿರೋ ವ್ಯಕ್ತಿನ ಸಾಯಿಸೋದು ಅಷ್ಟೇ, ಇನ್ನು ಹೊಟ್ಟೆಲಿರೋ ಆ ಭ್ರೂಣವನ್ನು ಸಾಯಿಸೋದು ಎರಡಕ್ಕೂ ಎರಡು ಸಮಾನ. ಈ ಅದಕ್ಕೆ ಪನಿಷ್ಮೆಂಟ್ ಆಗ್ಲೇಬೇಕಾಗತ್ತೆ. ಅದಾದ ನಂತರ ಅವ್ರು ಯಾವ ಒಂದು ಸಂದರ್ಭಕ್ಕೆ, ಯಾವ ಒಂದು ಈ ಸ್ಟ್ರೆಸ್ಫುಲ್ ಸಿಚುವೇಶನ್ ಅಲ್ಲಿ ಈ ತರ ಮಾಡ್ತಾ ಇದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಈಗ ಎಜುಕೇಟೆಡ್ ಹೆಣ್ಮಕ್ಳು ಕೆಲವೊಬ್ರಿಗೆಲ್ಲ ಅಯ್ಯೋ ನನಗೆ ಮಕ್ಳೇ ಬೇಡ ಅಂತ ಹೇಳಿ ಮಾಡಿರೋರು ಇದಾರೆ. ಹೆಣ್ಮಕ್ಳು ಹುಟ್ಬಿಟ್ರೆ ನನಗೆ ತುಂಬಾ ಜವಾಬ್ದಾರಿ ಜಾಸ್ತಿ, ಅದನ್ನ ನಿಭಾಯಿಸಕ್ಕೆ ಆಗಲ್ಲ. ಮತ್ತಿದ್ ಕೆಲವು ಹೆಣ್ಮಕ್ಳು ಪಾಪ ನನ್ನ ಹತ್ರನು ಕೆಲವೊಂದೆಲ್ಲ ಹೆಣ್ಮಕ್ಳು ಹೇಳ್ತಾರೆ, ಡಾಕ್ಟ್ರೆ ನನ್ ಪ್ರೆಗ್ನೆಂಟ್ ಆಗ್ಬಿಟ್ಟು ಬರೀ ಹೆಣ್ಮಕ್ಳೇ ಹುಟ್ಬಿಟ್ರೆ ನಮ್ಮ ಅತ್ತೆ ಹೇಳಿದಾರೆ, ನನ್ ಗಂಡ ಹೇಳ್ತಾ ಇದಾರೆ, ನಮ್ ವಂಶ ಮುಂದುವರ್ಸ್ಕೊಂಡು ಹೋಗೋಕೆ ಸಾಧ್ಯನೇ ಇಲ್ಲ, ಈ ತರ ನೀನು ಬರೀ ಹೆಣ್ಮಕ್ಳೇ ಹೆತ್ತಿದ್ರೆ ನಾವ್ ಇನ್ನೊಂದ್ ಮದ್ವೆ ಮಾಡ್ಕೊಬೇಕಾಗತ್ತೆ, ನೀನ್ ಬಿಟ್ಬಿಡ್ತೀನಿ, ಈ ತರದೆಲ್ಲ ಹೇಳ್ದಾಗ ತುಂಬಾನೇ ಫಿಯರ್ ಫ್ಯಾಕ್ಟರ್, ತುಂಬಾನೇ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ ವ್ಯಕ್ತಿಯಲ್ಲಿ. ಓ ಏನಪ್ಪ ನಾನು ಏನ್ ಮಾಡ್ಲಿ ಅಂತ ಹೇಳಿ. ಎಷ್ಟೋ ಜನಕ್ಕೂ ಗೊತ್ತಿಲ್ಲ ಈ ಹೆಣ್ಣು ಸೆಕ್ಸ್ ಡಿಟರ್ಮಿನೇಷನ್ ಇಸ್ ಮೇನ್ಲಿ ಬೈ ದ ಮೇಲ್ ಕ್ರೋಮೋಸೋಮ್ಸ್ ಅಂತ, ಅದು ಗೊತ್ತಿಲ್ಲದೆ ಅವ್ರು ಏನ್ ಮಾಡ್ತಾರೆ, ಹೆಣ್ಣನ್ನೇ ಬ್ಲೇಮ್ ಮಾಡಿ ಓ ನೀನು ಬರೀ ಹೆಣ್ಮಕ್ಳು ಎತ್ತಿದ್ಯಾ, ನೀನ್ ಸರಿ ಇಲ್ಲ, ಈ ರೀತಿಯಲ್ಲಿ ಹಿಂಸೆ ಕೊಟ್ಟು ಮಾಡ್ಬೇಕಾದಾಗ ಅವ್ರು ಎಷ್ಟೇ ಓದಿದ್ರು ಸಹ ಅವ್ರಿಗೆ ಸ್ಟ್ರೆಸ್ ಫ್ಯಾಕ್ಟರ್, ಓಪ ಏನಪ್ಪ ಮಾಡ್ಲಿ ನನಗ್ ಬದುಕು ಮುಂದಕ್ಕೆ ಹಿಂಗ್ ಇರಲ್ಲ ಅಂತ ಹೇಳಿದಾಗ ಈ ತರದ ಡಿಸಿಷನ್ಸ್ ಗಳನ್ನು ತಗೊಂತಾರೆ. ನಮ್ಮ ಹೆಣ್ಮಕ್ಳುಗಳು ಹೇಳಿದ್ದಾರೆ ಏನಪ್ಪ ಏನ್ ಡಾಕ್ಟ್ರೆ ಮಾಡೋದು, ಹೆಣ್ಮಗು ಆಗ್ಬಿಟ್ರೆ ಇನ್ನು ಆಗಿರಲ್ಲ, ಇನ್ನು ಆಗ್ಬಿಟ್ರೇನೆ ನನ್ಗೆ ಜೀವನ ಇಲ್ಲ ಅನ್ನೋ ರೀತಿಯಲ್ಲಿ ಆಲೋಚನೆ ಮಾಡುವಂತವ್ರಿಗೆ ನಾವು ಆಕ್ಚುಲಿ ಸಪೋರ್ಟ್ ಮಾಡ್ಬೇಕು. ಏನೇ ಆದ್ರೂ ಒಂದು ಮಗು ಅದನ್ನ ಸಾಯಿಸೋದು ಸರಿಯಲ್ಲ, ಆರೋಗ್ಯವಾಗಿರುವಂತ ಮಗು ಆದ್ರೆ ಸಾಕು ಅನ್ನುವಂತ ಮನಸ್ಥಿತಿ ಯಾವಾಗ ಚೇಂಜ್ ಆಗುತ್ತೆ ಅನ್ನುವಂತ ನಿರೀಕ್ಷೆಗಳನ್ನ ಇಟ್ಕೊಂಡೇ ಮುಂದೆ ಸಾಗೋದಾಗಿದೆ. ಮೇಡಮ್, ಕೊನೆದಾಗಿ ಉಮೇಶ್ ಸರ್ ಹಿರಿಯರಾಗಿದ್ದೀರಾ, ಏನ್ ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಾ ಅಂತ?
ನೋಡಿ, ಇದು ಮೂಲತಃ ಇದೆಲ್ಲ ಆಗ್ತಾ ಇರೋದು ನಮ್ಮ ಮ್ಯಾರೇಜಸ್ ಸಿಸ್ಟಮ್, ಡೌರಿ ಸಿಸ್ಟಮ್ ಇಂದ. ಯಾವಾಗ ಈ ಡೌರಿ ಕೊಟ್ಟು ಸಿಕ್ಕಾಬಟ್ಟೆ ಖರ್ಚು ಮಾಡಿ ಮದುವೆ ಮಾಡ್ತಕ್ಕಂಥದ್ದು ಭಾಳ ಬರ್ಡನ್ ಆಗಿಬಿಡ್ತದೆ ಸೊಸೈಟಿನಲ್ಲಿ. ಅದಕ್ಕೆ ಭಾಳ ಸ್ಟ್ರಿಂಜೆಂಟ್ ಲಾ ಬೇಕು. ಅಂದರೆ ಮದುವೆನಲ್ಲೇ ನಾವು ಇಷ್ಟು ಈ ಥರ ಮದುವೆ ಮಾಡ್ಕೋಬೇಕು ಅಂತ ಒಂದು ಫ್ರೇಮ್ ಮಾಡಬೇಕು, ರೂಲ್ಸ್ ಮಾಡಬೇಕು. ಅಂದರೆ ಒಂದು 500 ಜನ ಸೇರ್ಕೋಬೇಕು, ಅದ್ರ ಮೇಲೆ ಎಕ್ಸೀಡಿಂಗ್ ಆಗಬಾರ್ದು, ಇಲ್ಲ 200 ಜನ ಸೇರಬೇಕು, ಅದರೊಳಗಡೆ ನೀವು ಮದುವೆ ಮಾಡ್ಕೋಬೇಕು ಅನ್ನುವಂಥ ಕಾನೂನುಗಳಲ್ಲೇ ಅದನ್ನು ನೀವೇನಾದರೂ ಮಾಡೋಕ್ಕೆ ಸಾಧ್ಯ ಆದರೆ, ಏ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ ಬಿಡಿ, ದುಡ್ಡಿದ್ದವನು ಮಾಡ್ಕೊಳ್ಳಿ ಬಿಡಿ ಅಂತಂದಾಗ ಮರ್ಯಾದೆ ಪ್ರಶ್ನೆ ಅಂತ ಬರುತ್ತಾಗ ಅವಾಗ ನಮ್ಗೆ ಹಿಂಗೇ ಬೇಕು ಅಂತ ಕ್ಲೈಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲ. ಈ ಕೊರೋನಾ ಪೀರಿಯಡಲ್ಲಿ ಆಯಿತು, ಅವೇನು ಮದುವೆನೇ ಆಗಲ್ವಾ, ಆಗಲಿಲ್ವಾ, ಮಕ್ಕಳೇ ಆಗಲ್ವಾ ಅವ್ರಿಗೆ, ಅದೇ ಥರನೇ ಆಗಲಿ ಬಿಡಿ ಏನಿವಾಗ. ದಟ್ ಈಸ್ ದ ಬರ್ಡನ್. ಆ ಬರ್ಡನ್ಗೋಸ್ಕರನೇ ಭಯ ಬಿದ್ದುಬಿಟ್ಟು ಏನು ಮಾಡಿಬಿಡ್ತಾ ಇದ್ದಾರೆ, ಇನ್ನು ಮದುವೆ ಮಾಡಿದಾಗ ನಾವು ಕಷ್ಟಕ್ಕೆ ಸಿಗಾಕೊಬಿಡ್ತೀವಿ ಅನ್ನೋ ಒಂದು ಒಂದೇ ಒಂದು ಕಾರಣಕ್ಕೆ ಮೂಲ ಕಾರಣ ಇದು. ಡೌರಿ ಸಿಸ್ಟಮ್ ಇಟ್ ಈಸ್ ಎ ಫಂಡಮೆಂಟಲ್ ರೀಸನ್ ಫಾರ್ ದಿಸ್ ಭ್ರೂಣ ಹತ್ಯೆ ಮಾಡ್ತಾ ಇರ್ತಕ್ಕಂಥದ್ದು. ಎರಡನೇದು ಅಂದರೆ ನಮ್ಮ ಮಾನಸಿಕವಾಗಿ ನಾವೆಲ್ಲ ಕುಸ್ತೋಗಿರುವಂಥದ್ದು. ವಂಶೋದ್ಧಾರ ಅನ್ನುವಂಥ ಒಂದು ಯಾವುದೋ ಒಂದು ಕೆಟ್ಟ ಒಂದು ವರ್ಡ್ ಇಟ್ಕೊಂಡು ಎಲ್ಲರೂ ಅದರಲ್ಲಿ ಬಂದಿಯಾಗ್ಬಿಟ್ಟು ಅದನ್ನು ಪ್ರೋತ್ಸಾಹಿಸಿರ್ತಕ್ಕಂಥದ್ದಕ್ಕೆ ಸಂಬಂಧಪಟ್ಟಾಗೆ ಈ ವಿಚಾರದಲ್ಲಿ ಆಗ್ತಾ ಇರೋದು. ಆ ಕಾರಣಕ್ಕೆ ಇದರಲ್ಲಿ ಈ ಡೌರಿ ಸಿಸ್ಟಮ್ಗೆ ಸಂಬಂಧಪಟ್ಟಾಗೆ ಏನು ನಾವೇನು ಡೌರಿ ಲಾಸ್ ಇದಾವಲ್ಲ ಅದ್ರ ರಿಲೇಟೆಡ್ ಇಶ್ಯೂನಲ್ಲೇ ಇದನ್ನು ತೊಗೊಬರ್ಬೇಕು ಒಳಗಡೆ. ಈ ಕಾನೂನು ತೊಗೊಬರ್ಬೇಕು. ಡಾಕ್ಟರ್ನೆಲ್ಲ ಹೇಳಿದ್ರೆ ಸಸ್ಪೆಂಡ್ ಮಾಡಿ ಅವನನ್ನು ಟ್ರಯಲ್ ಮುಗಿಯುವವರೆಗೂ ಅವನ ಕತೆ ಮುಗಿಸ್ಬಿಡ್ಬೇಕು ಅನ್ನುವಂಥದ್ದು. ಈಗ ಕೆಲವಷ್ಟೆಲ್ಲ ಕಾನೂನುಗಳು ಎನಾಕ್ಟ್ಮೆಂಟ್ ಆಗಬೇಕು. ಈ ವಿಚಾರದಲ್ಲಿ ಮಾನಸಿಕವಾಗಿ ಪ್ರತಿಯೊಬ್ಬ ಸಮಾಜದಲ್ಲಿರುವಂಥ ನಾಗರಿಕನ ಜವಾಬ್ದಾರಿ, ಅವೇರ್ನೆಸ್ ಅನ್ನು ಒಬ್ಬಂಗಿಲ್ಲ ಅಂದರೆ ಅದನ್ನು ತಿಳಿಸ್ಕೊಡ್ಬೇಕಾದಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡಬೇಕಾಗಿದೆ. ಈ ಸಮಾಜ ಬದಲಾಗಬೇಕು ಅಂದರೆ ಫಸ್ಟು ನಾವು ಬದಲಾಗಬೇಕು, ನಮ್ಮ ಮನಸ್ಥಿತಿ ಬದಲಾಗಬೇಕು. ಅದನ್ನು ಫಸ್ಟ್ ಮಾಡ್ಕೊಳ್ಳೋಣ. ಅದನ್ನು ಅಂದರೆ ಸರ್ಕಾರ ಏನೇ ಪ್ರಯತ್ನ ಪಡ್ಬೋದು, ಪೊಲೀಸ್ ಇಲಾಖೆನೇ ಆಗಿರ್ಬೋದು, ವೈದ್ಯ ಲೋಕನೇ ಆಗಿರ್ಬೋದು, ಯಾರು ಏನೇ ಸಲಹೆ ಕೊಡ್ಬೋದು, ಆದರೆ ಫಸ್ಟ್ ನಮ್ಮ ಮನಸ್ಥಿತಿ ಬದಲಾಗದೆ ಹೋದ್ರೆ ಯಾರು ಏನು ಮಾಡಿದ್ರು ಕೂಡ ಆಟ ಪ್ರವಚನಗಳನ್ನು ಏನು ಅದು ಕಡ್ಗ ಗಿಡ್ಗ ಕತ್ತರಿ ಕಿತ್ತರಿ ಎಲ್ಲ ಮಾತಾಡ್ತಾರಲ್ಲ, ಇವನ ಮಕ್ಕಳ ಪಾಠಗಳಲ್ಲೂ ಸೇರಿಸ್ಬೇಕು ಪ್ರೌಢಾವಸ್ಥೆನಲ್ಲಿ. ಸಮಯದ ಅಭಾವ ಮುಗಿಸ್ತಾ ಇದೆ. ಧನ್ಯವಾದ ಸರ್ ಉಮೇಶ್ ನಾರಾಯಣ ಸ್ವಾಮಿ ಸರ್, ಹಾಗೆ ಪದ್ಮಾಕ್ಷಿ ಮೇಡಮ್ ಇಷ್ಟೊತ್ತಂಕ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಇದಾಗಿತ್ತು ಈ ಕ್ಷಣದ ಸ್ಪೆಷಲ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.